ಈಗಾಗಲೇ ಕಾಂಗ್ರೆಸ್ ಪಾರ್ಟಿ ತನ್ನ ಕೈಲಿ ಅಕ್ಕಿ ಕೊಡಕ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಈ ಒಂದು ಸುಳ್ಳನ್ನು ಹೇಳ್ತಾ ಇದೆ ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿ ಇವತ್ತಿನವರಿಗೆ ಒಂದು ತಿಂಗಳು ಆಯಿತು 1 ಕೆಜಿ ಅಕ್ಕಿ ಕೊಟ್ಟಿಲ್ಲ ಅವರು 5 ಕೆಜಿ ಅಕ್ಕಿ ಬರ್ತಾ ಇರೋದು ಇದು ನರೇಂದ್ರ ಮೋದಿ ಅವರ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರದಿಂದ ಫುಡ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ದಲ್ಲಿ ನಾವು ಕೊಡ್ತಾ ಇದ್ದೆ ಅದಕ್ಕೂ ಹೇಳಿದರು ಅವರು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ನಾವು ಪಾಸ್ ಮಾಡಿದ್ದೆ ನೀವು ಪಾಸ್ ಮಾಡಿ ಇಟ್ಟಿದ್ರೆ ನೀವು 1 ಪೈಸೆ ದುಡ್ಡು ಇಟ್ಟಿರಲಿಲ್ಲ ಅದಕ್ಕೆ 16 17 ರಿಂದ ಅದರ ಇಂಪ್ಲಿಮೆಂಟೇಷನ್ ಅನ್ನು ಮೋದಿ ಅವರು ಬಂದ ನಂತರ ನಾವು ಶುರು ಮಾಡಿದ್ದೆ ಎರಡನೇದಾಗಿ ಇಡಿ ದೇಶದಲ್ಲಿ ಕೇಂದ್ರ ಸರ್ಕಾರ 80 ಕೋಟಿ ಜನರಿಗೆ ನಾವು 5 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ ಈ 5 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಟ್ಟ ನಂತರ ಉಳಿದ 140 ಕೋಟಿ ಜನಸಂಖ್ಯೆ ಇದೆ ಅಂದ್ರೆ ಉಳಿದ 60 ಕೋಟಿ ಜನಸಂಖ್ಯೆಗೆ ನಾವು ಅವರಿಗೂ ಕೂಡ ಕನಿಷ್ಠ ದರದಲ್ಲಾದರೂ ನಾವು ಅಕ್ಕಿಯನ್ನು ಕೊಡಬೇಕಾಗ್ತದೆ ದಟ್ ಇಸ್ ದಿ ರೆಸ್ಪಾನ್ಸಿಬಿಲಿಟಿ ಹಾಗಾಗಿ ರಾಜ್ಯ ಸರ್ಕಾರ ಯಾವುದೇ ಸಂದರ್ಭದಲ್ಲಿ ನಾವು ಎಫ್ಸಿಐ ದವರು ಕೊಟ್ಟರೆ ಕೊಡ್ತೀವಿ ಅಂತ ಏನು ಹೇಳಿಲ್ಲ ಅದರಲ್ಲೂ ಸಹಿತ ನಿಜಕ್ಕೂ ಅವರು ಮಾಡಬೇಕಾಗಿದ್ದ ಕೆಲಸ ಏನಂದ್ರೆ 5 ಕೆಜಿ ಮೋದಿ ಅವರು ಕೊಡ್ತಾ ಇರೋದು ಬಿಟ್ಟು 10 ಕೆಜಿ ಕೊಡಬೇಕು ಅವರು ಅದು ಬಿಟ್ಟು 5 ಕೆಜಿನ ಕೊಡಕಾಗ್ತಾ ಇಲ್ಲ ಇದು ಅತ್ಯಂತ ಒಂದು ಕ್ಷುಲ್ಲಕ ಸುಳ್ಳು ಆರೋಪವನ್ನು ಕೇಂದ್ರ ಮತ್ತು ಮೋದಿ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ ಎಲ್ಲ ರಾಜ್ಯ ಸರ್ಕಾರಗಳು ನಾಳೆ 10 ಕೆಜಿ ಕೊಡ್ತೀವಿ ಅಂತಂದ್ರೆ ಅದನ್ನ ಕೇಂದ್ರ ಸರ್ಕಾರ ಕೊಡಕಾಗುತ್ತಾ ಅನೇಕ ರಾಜ್ಯಗಳು ಮಾಡ್ತಾ ಇದ್ದಾವೆ ಈಗ ಇವತ್ತು ನಾವು ಏನು ನಿಯಮವನ್ನು ಮಾಡಿದ್ದೀವಿ ಅದು ಭಾರತೀಯ ಜನತಾ ಪಾರ್ಟಿ ಶಾಸಿತ ರಾಜ್ಯಗಳಲ್ಲೂ ಸಹಿತ ಇದು ಅಪ್ಲಿಕೇಬಲ್ ಇದೆ ಈಗ ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಮಧ್ಯಪ್ರದೇಶದಲ್ಲಿ ಜಾಸ್ತಿ ಕೊಡ್ತಾ ಇದ್ದಾರೆ ಅವರು ತಮ್ಮ ಫಂಡಿನಿಂದ ತಮ್ಮ ದುಡ್ಡಿನಿಂದ ಕೊಡ್ತಾ ಇದ್ದಾರೆ ಹಾಗೆ ಬೇರೆ ಬೇರೆ ಕಡೆ ಏನು ಕೊಡ್ತಾ ಇದ್ದಾರೆ ಅಲ್ಲೂ ಕೂಡ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ ಅಲ್ಲೂ ಸಹಿತ ರಾಜ್ಯಗಳು ತಮ್ಮ ವ್ಯವಸ್ಥೆಯಲ್ಲಿ ಕೊಡ್ತಾ ಇದ್ದಾವೆ ನಿಮಗೆ ಏನು ವ್ಯವಸ್ಥೆಯನ್ನು ವಿಚಾರ ಮಾಡಲಾರದೆ ಅನೌನ್ಸ್ಮೆಂಟ್ ಮಾಡಿ ಕೇಂದ್ರದ ಮೇಲೆ ಗೂಬಿ ಕೂಡಿಸುವಂಥದ್ದು ಇದು ಇದು ಕುಣಿಲಿಕ್ಕೆ ಬರಲಾರ್ದವಂಗೆ ನೆಲ ಡೊಂಕು ಅಂತ ಹೇಳುವಂಥ ಒಂದು ಗಾದಿ ಮಾತದ ಅದು ಸಿದ್ದರಾಮಯ್ಯನವರ ನೀತಿಯಾಗಿದೆ ತಮ್ಮ ಕಡೆ ಈಗ ಹಣಕಾಸಿನ ಹೊಂದಾಣಿಕೆ ಮಾಡಿ ಕೊಡೋಕ್ಕಾಗ್ತಾ ಇಲ್ಲ ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಮುಕ್ತ ಮಾರುಕಟ್ಟೆಯಲ್ಲಿ ನಾವು ಕೊಡಲಿಕ್ಕೆ 60 ಕೋಟಿ ಜವಾಬ್ದಾರಿ ಭಾರತ ಸರ್ಕಾರದ ಮೇಲೆ ಇದೆ ಮತ್ತು ಇವರು ಕೇಳಬೇಕಾದ್ರೆ ಅವರೇನು ನೀವು ಕೊಟ್ಟರೆ ಕೊಡ್ತೀವಿ ಕೇಂದ್ರ ಸರ್ಕಾರ ಕೊಟ್ಟರೆ ಕೊಡ್ತೀವಿ ಅಂತ ಹೇಳಿಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಮತ್ತು ಇವತ್ತಿನ ತನಕ ಸೌಜನ್ಯಕ್ಕಾದರೂ ಸಹಿತ ರಾಜ್ಯ ಸರ್ಕಾರ ನಾವು 10 ಕೆಜಿಯಲ್ಲಿ 5 ಕೆಜಿ ಕೇಂದ್ರ ಸರ್ಕಾರದ್ದು ಬರ್ತದೆ ಅಂತ ಹೇಳ್ತಾ ಇಲ್ಲ ಇದು ಇವರು ದುರಹಂಕಾರ ಇದು ಸೊ ಹಾಗಾಗಿ ಮತ್ತು ಜನರನ್ನು ತಪ್ಪುದಾರಿಗಳಿವಂಥದ್ದು ಸತತವಾಗಿ 3 ವರ್ಷದಿಂದ ಮೋದಿ ಸರ್ಕಾರ ಈಗಾಗಲೇ 5 ಕೆಜಿ ಅಕ್ಕಿಯನ್ನು ಜನರಿಗೆ ಕೊಡ್ತಾ ಇದೆ ನಾವು ಬಡ ಜನರಿಗೆ ಏನು ಬೇಕೋ ಅದನ್ನು ಯಾವಾಗಲೂ ಕೊಟ್ಕೋತಾನೆ ಬಂದಿದ್ದೇವೆ ಪ್ರಧಾನಮಂತ್ರಿ ಕೃಷಿ ಸಮ್ಮಾನದಿಂದ ಹಿಡ್ಕೊಂಡು ಆಯುಷ್ಮಾನ್ ಭಾರತದವರೆಗೆ ಎಲ್ಲವನ್ನೂ ಕೊಟ್ಟಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ಇವರು ಬಡವರನ್ನ ವೋಟ್ ಬ್ಯಾಂಕ್ ಅಂತ ಹೋಗ್ತಾರೆ ನಾವು ಬಡವರಿಗೆ ಕಲ್ಯಾಣ ಮಾಡಲಿಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ